खानापूर रामनगर महामार्गाचे काम प्रगतीपथावर तर फॉरेस्ट विभागाने सहकार्य केल्यास लवकरच काम पूर्णत्वास। गोवा बेळगाव महामार्गावरील खानापूर पासून अनमोड पर्यंतचा रस्ता काम बंद स्थितीत होते, तर आता पुन्हा कामाला प्रारंभ झाला असून कामही प्रगतीपथावर आहे। तर यावेळी बोलताना रस्ता काम घेतलेले सब कॉन्ट्रॅक्टर म्हणाले की खानापूर पासून रामनगर पर्यंतचा मार्ग मे महिन्यापर्यंत पूर्ण करणार असून पुढील रामनगर पासून अनमोड पर्यंतचा मार्ग पावसाळ्यानंतर करण्यात येणार आहे। तर गोवा मार्ग हे प्रवासी मार्ग असून फॉरेस्ट विभागाने सहकार्य केल्यास रस्ता बंद करून काम करण्याचा कोणताच हेतू नसल्याचे सांगण्यात आले। तर सध्या खानापूर तालुक्यातील फॉरेस्ट विभाग रस्ता काम करताना अडथळे आणण्यात येत असल्याचे सांगण्यात आले। समाज वार्ताच्या ताज्या घडामोडी पाहण्यासाठी आमच्या चॅनलला सबस्क्राइब करा। ನಾವು ಖಾನಾಪುರ ಟು ರಾಮನಗರ್ ವಿದಿಂದ ಮೇ ಒಳಗೆ ಅಂತ ಕೆಲಸ ಪೂರ್ತಿ ಮುಗಿಸ್ಕೊಡ್ತೇವೆ ಪೂರ್ತಿ ಸ್ವಲ್ಪ ಈ ಲೋಂಡಾ ರೇಂಜರ್ ಮತ್ತು ಬೆಳಗಾವಿ ಡಿಸ್ಟ್ರಿಕ್ನ ಡಿಎಫ್ಓ ಸ್ವಲ್ಪ ಕೋಆಪರೇಟ್ ಮಾಡಿ ಇನ್ನೂ ಏಪ್ರಿಲ್ ಎಂಡಿಗೆ ಮುಗಿಸ್ಬಿಡ್ತೇವೆ ಕೆಲಸ ಪೂರ್ತಿ ಅದಕ್ಕೆ ಇನ್ನು ಆದ ನಂತರ ಈ ಕಡೆ ನಾವು ಫ್ರಮ್ ರಾಮನಗರ್ ಟು ಗೋವಾ ರೋಡ್ ತಗೋತೇವೆ ಅದಕ್ಕೆ ಅದು ಸ್ವಲ್ಪ ಎಲ್ಲರೂ ಕೂಡಿ ಎಲ್ಲ ಇಲ್ಲಿ ಪಬ್ಲಿಕ್ನು ನಮ್ಗೆ ಕೋಆಪರೇಟ್ ಮಾಡಿ ಜಲ್ದಿ ಕೆಲಸ ಮುಗಿಸ್ಕೊಡ್ತೀನಿ ನಾನು ಸರ್ ಈಗ ಗೋವಾ ರೋಡ್ ಕೆಲಸ ಮಾಡೋ ತನಕ ನೀವು ಬಂದ್ ಮಾಡೋದೇನು ಚಾನ್ಸಸ್ ಇದೆ ಸರ್ ಗೋವಾ ರೋಡ್ಗೆ ಕೆಲಸ ಮಾಡುವಾಗ ಇಲ್ಲ ಇಲ್ಲ ನಾನು ಸಾಧ್ಯದಷ್ಟು ಕೆಲಸ ಬಂದ್ ಮಾಡಕ್ ಪ್ರಯತ್ನ ಮಾಡಂಗಿಲ್ರಿ ಯಾಕಂದ್ರೆ ಜನರ ಇದು ಗೋವಾ ಪ್ರವಾಸಿ ನಗರ ಅದು ಅದರದ್ದು ಬಿಸ್ನೆಸ್ ಹಾಳಾಗಬಾರ್ದು ನಮ್ಮ ಕೆಲಸ ನಡೀಬೇಕು ಸ್ವಲ್ಪ ಇದು ಫಾರೆಸ್ಟ್ ಆಫೀಸರ್ ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಅದನ್ನು ನಾವು ಸಾಲ್ವ್ ಮಾಡಿಕೊಡ್ತೇವೆ ಬಂದ್ ಮಾಡೋದಿಲ್ಲ ನೀವು ಒಟ್ಟೆ ಕೆಲಸ ಬಂದ್ ಮಾಡುವಂಗಿಲ್ಲ ಸರ್ ಈಗ ಖಾನಾಪುರ ಟು ರಾಮನಗರ ಮೇ ತನಕ ಕಂಪ್ಲೀಟ್ ಆಗ್ತದೆ 100% ಮತ್ತೆ ಗೋವಾ ರೋಡ್ ಸರ್ ಆಮೇಲೆ ನೆಕ್ಸ್ಟ್ ಇಯರ್ ಸಾಧ್ಯದಷ್ಟು ಇವ್ರು ಜಲ್ದಿ ಕೋಆಪರೇಟ್ ಮಾಡಿದ್ರೆ ಇವರು ಲೋಂಡಾ ರೇಂಜರ್ ಅದನ್ನು ಮುಗಿಸ್ಕೊಡ್ತೀನಿ ನಾನು ವಿದಿನ್ ನನಗೆ 18 ಮಂತ್ಸ್ ಟೈಮ್ ಐತಿ ಆದ್ರೆ ನಾನು ಕೇವಲ 12 ತಿಂಗಳ ಕೆಲಸ ಮುಗಿಸ್ಕೊಡ್ತೀನಿ ಓಕೆ